Hello everyone, welcome to Tassel by Hema. Ivattin video dalli nanu 3 in 1 arch egg madodantha torskortini. Nan illi lace tagondidini, golden lace, 10 number needle tagondidini, 6 ele dara tagondidini. Nanu starting alli 2 times lace ke lock madkolta idini. Lock madkondadmele dara swalpa mele madkondu nan illi crystal bead add martta idini. Nimge illi bead beda andre 4 rinda 5 chain hakondu ಕುಚ್ಚಾಕೊಳ್ಳೋದಕ್ಕೂ ನೀವು ಜಾಗ ಮಾಡ್ಕೋಬೋದು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಅದನ್ನ ಲೇಸ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕ್ರಿಸ್ಟಲ್ ಬೀಡ್ ಬದಲಿಗೆ ಬೇರೆ ಬೀಡ್ಗಳನ್ನು ನೀವು ಇಲ್ಲಿ ತೊಗೋಬೋದು. ನಿಮ್ಮ ಚಾಯ್ಸ್ ಅದು. ನೀಡಲ್ ಮೇಲೆ ಅದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಳ್ಳಿ. ದಾರ ಸುತ್ತಕೊಂಡು 4 ರಿಂದ 5 ಚೈನ್ ಗ್ಯಾಪ್ ಬಿಟ್ಟರೆ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಇಲ್ಲಿ ಸ್ಲ್ಯಾಂಟಿಂಗಾಗಿ ನಾವು ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಎರಡಕ್ಕೊಂದು 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 3 ಟೈಮ್ಸ್ ನೀಡಲ್ ಪಾಸ್ ಮಾಡಬೇಕು. ಇದಾದಮೇಲೆ ಈ ತ್ರಿಬಲ್ ಕ್ರೋಷೆ ಹಾಕ್ಕೊಂಡಿರ್ತೀನಲ್ಲ ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಆಚೆಗೆ ಜಾಗ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಎರಡಕ್ಕೊಂದು 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 3 ಟೈಮ್ಸ್ ನಾವು ನೀಡಲ್ ಪಾಸ್ ಮಾಡ್ಕೋಬೇಕು. ಇದೇ ರೀತಿ ನಾನು 3 ಚೈನ್ ಹಾಕ್ಕೊಂಡಿರೋದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ನಾನಿಲ್ಲಿ ಟೋಟಲಾಗಿ 5 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಷೆ ಕಂಬ 3 ಚೈನ್ ಏನು ಹಾಕ್ಕೊಂಡಿರ್ತೀವಿ ಅದು ಬಿಟ್ಟು 4 ತ್ರಿಬಲ್ ಕ್ರೋಷೆ ಕಂಬಗಳು ಹಾಕ್ಕೊಂಡಿರ್ತೀವಿ ಅದು ಸೇರಿಸಿ ಟೋಟಲಾಗಿ 5 ಕಂಬಗಳಾಗುತ್ತೆ ನಮಗೆ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಬಂದು ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡಕ್ಕೊಂದು 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 3 ಸಲ ನೀಡಲ್ ಪಾಸ್ ಮಾಡಬೇಕು. ನೋಡಿ 5 ಟೈಮ್ಸ್ ಆಗಿದೆ. ಇವಾಗ 5 ಕಂಬಗಳಿದೆ. ಇವಾಗ ಲಾಸ್ಟ್ ಕಂಬದ ಮೇಲೆ ಒಂದು ಈ ಥರ ಒಳಗಿಂದ ನೀಡಲ್ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಷೆ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಲಾಸ್ಟ್ ತ್ರಿಬಲ್ ಕ್ರೋಷೆ ಕಂಬಾಗೆ ನಾನು ಇವಾಗ ತ್ರಿಬಲ್ ಕ್ರೋಷೆ ಕಂಬ ವರ್ಕ್ ಮಾಡ್ತಾ ಇದ್ದೀನಿ. ಎರಡಕ್ಕೊಂದು 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 ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ಲಾಸ್ಟ್ ತ್ರಿಬಲ್ ಕ್ರೋಷೆ ಕಂಬದ ಮೇಲೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡು ಲೂಪಲ್ಲಿ ಒಂದ್ಸಲ ಎರಡು ಲೂಪಲ್ಲಿ ಒಂದ್ಸಲ ಎರಡು ಲೂಪಲ್ಲಿ ಒಂದ್ಸಲ 3 ಸಲ ನೀಡಲ್ನ ಪಾಸ್ ಮಾಡಬೇಕು. ಆವಾಗ ತ್ರಿಬಲ್ ಕ್ರೋಷೆ ಕಂಬ ಆಗುತ್ತೆ. ಮತ್ತು ಅದೇ ಕಂಬದ ಮೇಲೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಮತ್ತು ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಇಲ್ಲೂ ನಾವು 3 ಚೈನ್ ಏನು ಹಾಕ್ಕೊಂಡಿರ್ತೀವಿ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿ ಟೋಟಲಾಗಿ ನಮಗೆ ಇಲ್ಲಿ 5 ಕಂಬಗಳಿರಬೇಕು. 4 ತ್ರಿಬಲ್ ಕ್ರೋಷೆ ಕಂಬ, 1 3 ಚೈನ್ದು ಕಂಬ. ಇದಾದಮೇಲೆ ಮತ್ತೆ ನೀಡಲ್ನ ದಾರ ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟಿಗೆ ನಾವು ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಷೆ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಕಂಬನ ಹಾಕ್ಕೋಬೇಕು. ಇಲ್ಲಿ ನಾವು ಚೈನ್ ಏನು ಹಾಕ್ಕೊಳ್ತಾ ಇಲ್ಲ ಅದಕ್ಕೆ ಟೋಟಲಾಗಿ ನಾವು 5 ತ್ರಿಬಲ್ ಕ್ರೋಷೆ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ 3ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ ತ್ರಿಬಲ್ ಕ್ರೋಷೆ ಕಂಬ. ಇವಾಗ 4ನೇ ತ್ರಿಬಲ್ ಕ್ರೋಷೆ ಕಂಬ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಬಂದು ದಾರ ತೊಗೊಬಂದು ಎರಡಕ್ಕೊಂದು 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 5 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ 5 5 10 15 ಟೋಟಲಾಗಿ ಈ ಆರ್ಚಲ್ಲಿ ನಿಮಗೆ 15 ಕಂಬಗಳಿದೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಇರುತ್ತೆ ನಿಮಗೆ, ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಇದಾದಮೇಲೆ ನಾನು ಮತ್ತೆ ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆರ್ಚು ಒಂದು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮೊದಲೇ ಹೇಳಿದ ಥರ ನಿಮಗೆ ಬೀಡ್ ಬೇಡ ಅಂದರೆ ನೀವು 4ರಿಂದ 5 ಚೈನ್ ಹಾಕ್ಕೊಂಡು ಕುಚ್ಚನ್ನು ಹಾಕ್ಕೊಂಡು ಕುಚ್ಚು ಕಟ್ಕೋಬೋದು. ಇಲ್ಲ ಕ್ರಿಸ್ಟಲ್ ಬೀಡ್ ಬದಲಿಗೆ ನೀವು ಬೇರೆ ಯಾವ ಬೀಡ್ ಬೇಕಾದ್ರೂ ನೀವು ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸ್ ಫ್ರೆಂಡ್ಸ್. ಇದಾದಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಫಸ್ಟ್ ನೀವು ಆರ್ಚ್ ಮಾಡಬೇಕಾದ್ರೆ ಎಷ್ಟು ಗ್ಯಾಪ್ ಬಿಟ್ಟಿರ್ತೀರಾ ಅಷ್ಟು ಗ್ಯಾಪ್ಗೆ ನಾವು ಸ್ಪೇಸ್ ಬಿಟ್ಕೊಂಡು ಇವಾಗ ನೋಡಿ ಫಸ್ಟ್ ಎಷ್ಟಕ್ಕೆ ಬಿಟ್ಟಿರ್ತೀರಾ ಆ ಅಂದಾಜು ನೋಡಿಕೊಂಡು
ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಆವಾಗ ಆರ್ಚ್ ಮಾಡಲಿಕ್ಕೆ ನಮಗೆ ಸ್ಪೇಸ್ ಸಿಗುತ್ತೆ. ಇದಾದಮೇಲೆ ಈ ತ್ರಿಬಲ್ ಕ್ರೋಷೆ ಒಳಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಸಿಂಗಲ್ ಕ್ರೋಷೆ ಮಾಡಿಕೊಂಡು ಇವಾಗ ಮೂರು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೂರು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ಆ ತ್ರಿಬಲ್ ಕ್ರೋಷೆ ಸ್ಲ್ಯಾಂಟಿಂಗ್ ಆಗೋ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಫಸ್ಟು ಮೂರು ಚೈನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ನಾವು ಐದು ಕಂಬಗಳನ್ನ ಹಾಕ್ಕೋಬೇಕು. ಮೂರು ಚೈನ್ ಬಿಟ್ಟು ನಾಲ್ಕು ತ್ರಿಬಲ್ ಕ್ರೋಷೆ ಕಂಬಗಳನ್ನ ಹಾಕ್ಕೋಬೇಕು. ಫಸ್ಟ್ ಅರ್ಚಿಗೆ ನಾವು ಯಾವ ರೀತಿ ವರ್ಕ್ ಮಾಡಿರ್ತೀವಿ ಉಳಿದೆಲ್ಲ ಅರ್ಚಿಗೂ ನಾವು ಅದೇ ರೀತಿಯೇ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡು ಲೂಪಲ್ಲಿ ಒಂದ್ಸಲ, ಎರಡು ಲೂಪಲ್ಲಿ ಒಂದ್ಸಲ, ಉಳಿದಿರೋ ಎರಡು ಲೂಪಲ್ಲಿ ಒಂದ್ಸಲ, ಮೂರು ಸಲ ನೀಡಲ್ನ ಪಾಸ್ ಮಾಡಬೇಕು. ಇದಾದಮೇಲೆ ಲಾಸ್ಟ್ ತ್ರಿಬಲ್ ಕ್ರೋಷೆ ಕಂಬದ್ದು ಒಳಗೆ ಈ ಥರ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ಲಾಸ್ಟ್ ತ್ರಿಬಲ್ ಕ್ರೋಷೆ ಕಂಬ ಏನಿರುತ್ತೆ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡಕ್ಕೊಂದು 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 ತ್ರಿಬಲ್ ಕ್ರೋಷೆ ವರ್ಕ್ ಮಾಡಬೇಕು. ಇದೇ ರೀತಿ ಈ ಕಂಬದ ಮೇಲೇ ನಾವು ಐದು ಸಲ ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಮೂರು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ. ಇವಾಗ ಫೋರ್ತ್ ಟೈಮ್ ನಾನು ತ್ರಿಬಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಐದು ಕಂಬ ರೆಡಿ ಆಗಿದೆ. ಇವಾಗ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಉಳಿದಿರೋ ಥ್ರೆಡ್ ಇರುತ್ತಲ್ಲ ತ್ರಿಬಲ್ ಕ್ರೋಷೆದು ಸ್ಲ್ಯಾಂಟಿಂಗ್ ತ್ರಿಬಲ್ ಕ್ರೋಷೆದು ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡಕ್ಕೊಂದು 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 ಇಲ್ಲಿ ನಾವು ಐದು ಕಂಬಗಳನ್ನ ಹಾಕ್ಕೋಬೇಕು ತ್ರಿಬಲ್ ಕ್ರೋಷೆ ಕಂಬ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾರಿಗಾದರೂ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲೂ ನಾವು ಐದು ತ್ರಿಬಲ್ ಕ್ರೋಷೆ ಕಂಬಗಳನ್ನ ಹಾಕೋಬೇಕು. ಇವಾಗ ಟೋಟಲ್ ಆಗಿ ನಿಮ್ಗೆ ಈ ಆರ್ಚಲ್ಲಿ 15 ಕಂಬಗಳಿರುತ್ತೆ. ಎರಡಕ್ಕೊಂದು 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 ತುಂಬ ಸಿಂಪಲ್ ಆಗಿದೆ ಡಿಸೈನ್. ನಿಮ್ಗೆ ಏನಾದರೂ ಇಲ್ಲಿ ಬೀಡ್ ಏನಾದ್ರು ಆ್ಯಡ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಅದು ನಿಮಗೆ ಬೇರೆ ಥರ ಲುಕ್ ಕೊಡುತ್ತೆ. ನಿಮಗೆ ಕಂಬದು ಸೆಂಟರಲ್ಲಿ ಬರೋ ಥರನೂ ನೀವು ಬೀಡ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ನೀವು ಬಾರ್ಡರಲ್ಲೂ ನೀವು ಬೀಡ್ ಬರೋ ಥರನೂ ಆ್ಯಡ್ ಮಾಡ್ಕೋಬೋದು. ನೋಡಿ ಇಷ್ಟೇ ಇದು ಡಿಸೈನು, ಇದೇ ರೀತಿಯೇ ನಾವು ವರ್ಕ್ ಮಾಡಬೇಕಷ್ಟೇ. ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಮೂರು ಆರ್ಚ್, ಒಂದು ಆರ್ಚ್ ಒಳಗೆ ಮೂರು ಆರ್ಚ್ ಇರೋ ಥರ ನಿಮಗೆ ಕಾಣಿಸುತ್ತೆ. ಡಿಫ್ರೆಂಟ್ ಆಗಿದೆ ಲುಕ್ಕುನು, ನೋಡಿ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನಾರ್ಮಲಾಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಿಂಪ್ಲಾಗಿ ಕೇಳೋರಿಗೆಲ್ಲ ಈ ರೀತಿ ವರ್ಕ್ ಮಾಡಿಕೊಡ್ಬೋದು. ನೀವಿಲ್ಲಿ ಬೀಡ್ ಆ್ಯಡ್ ಮಾಡಿದಾಗ ಸೆಂಟರಲ್ಲಿ ನಿಮಗೆ ಅದು ಡಿಫ್ರೆಂಟ್ ಲುಕ್ ಕೊಡುತ್ತೆ. ಆರ್ಚಲ್ಲಿ ಏನು ಕಂಬಗಳನ್ನ ವರ್ಕ್ ಮಾಡ್ತೀವಿ ಅಲ್ಲಿ ನೀವು ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಬಂದಿದೆ ಡಿಸೈನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.